ಮತಗಳನ್ನ ಪಡ್ಕೊಂಡಿದ್ದಾರೆ, ಸುಬ್ರಹ್ಮಣ್ಯ ಅವರು 8 ಮತಗಳನ್ನ ಪಡ್ಕೊಂಡಿದ್ದಾರೆ. ಸೊ ಪ್ರವೀಣ್ ಆರ್ ಅವರು ಮೈಸಂದ್ರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಾನು ಚುನಾವಣೆ ಅದೇ ರೀತಿ ಅಧ್ಯಕ್ಷರ ಒಂದು ಚುನಾವಣೆ ಪ್ರಕ್ರಿಯೆ ಈಗಾಗಲೇ ತಮ್ಮ ಘೋಷಣೆ ಮಾಡಿದಂತೆ ಸಿಗಿಸಿದಂತೆ ಮತಗಳ ಫಲಿತಾಂಶವನ್ನು ನಮ್ಮ ಏ ಚೀಟಿ ಅಥವಾ ಮುಖಾಂತರ ಭಾಗ್ಯಮ್ಮ ಎಂ ಆರ್ ಅವರು ಮೈಸಂದ್ರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಮ್ಮ ಚುನಾವಣಾಧಿಕಾರಿಗೆ ಘೋಷಣೆ ಮಾಡಿದ್ದಾರೆ. ಮೈಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಶ್ರೀಮತಿ ಅವರೋದ ಭಾಗ್ಯಮ್ಮ ಜಯಕುಮಾರ್ ಅವರು ಲಾಟಿ ಮುಖಾಂತರ ಆಯ್ಕೆ ಆಗಿದ್ದಾರೆ. ಆದರೆ ನಮ್ಮ ಗೆಲುವಿಗೆ ಮೊದಲನೇದಾಗಿ ಸದಸ್ಯತ್ವಕ್ಕೆ ನಾವು ಸ್ಪರ್ಧೆ ಮಾಡಿದಾಗ ನನಗೆ ಮತ ಚಲಾಯಿಸಿ ನನ್ನನ್ನು ಗೆಲ್ಲಿಸಿದಂತಹ ನನ್ನೆಲ್ಲ ಮತದಾರ ಬಂಧುಗಳು ಮತ್ತೆ ಚುನಾಯಿತರಾದ ನಂತರ ನಾನು ಅಧ್ಯಕ್ಷರ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಎಲ್ಲ ನಮ್ಮ ಹಿರಿಯರ ನಾಯಕರ ಮಾರ್ಗದರ್ಶನದಂತೆ ಚುನಾವಣೆ ಸ್ಪರ್ಧೆ ಮಾಡಿ ನಮ್ಮ ಎಲ್ಲ ಸದಸ್ಯರು ನಮಗೆ ಬೆಂಬಲವನ್ನು ಸೂಚಿಸಿ ಆದರೂ ಸಹ ನಮ್ಮ ವಿರೋಧ ಪಕ್ಷದವರು ಸಮಬಲ ಆದ್ದರಿಂದ ಕಡೆಯಲ್ಲಿ ಲಾಟರಿ ಮುಖಾಂತರ ನಾವು ಆಯ್ಕೆ ಆಗಿದ್ದೀವಿ. ಆದರೂ ಮುಂದಿನ ದಿನಗಳಲ್ಲಿ ಎಲ್ಲ ಪಕ್ಷ ಭೇದ ಮರೆತು ನಾವು ಸ್ಪಷ್ಟವಾಗಿ ಸ್ವಚ್ಛವಾದಂತಹ ಅಧಿಕಾರ ಆಡಳಿತ ಅವಧಿಯಲ್ಲಿ ನಡೆಸಿಕೊಡ್ತೀವಿ ಅಂತ ನಾವೆಲ್ಲ ಎಲ್ಲ ನನ್ನ ನಾಯಕರ ವಿಶ್ವಾಸ ಮತ್ತೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂತ ಭರವಸೆ ಅವೆಲ್ಲದನ್ನು ಖಂಡಿತವಾಗ್ಲೂ ನಡೆಸಿಕೊಡ್ತೀವಿ. ಭಾಗ್ಯಮ್ಮ ಜಯಕುಮಾರ್ ಅವರನ್ನ ಗೆಲ್ಲಿಸಿದ್ರೆ ಇಡೀ ಮಾಯಿಸಂದ್ರ ರೌಪ್ತಮ್ ಇರ್ಬೋದು ಪಿಲ್ಲಪ್ಪ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಅವ್ರು ಗೆದ್ದವ್ರು ಅಂದ್ರೆ ಇದು ಮರೆಯಲಾರದಂತ ಕತೆ ಇದು. ಈ ಗೆಲುವು ಕಾರಣಕರ್ತರಾದಂತ ಈ ಸಮಸ್ತ ಮಾಯಿಸಂದ್ರ ಗ್ರಾಮಸ್ಥರು ಸುತ್ತಮುತ್ತಲ ಈ ಪಂಚಾಯಿತಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.